ಸ್ಟೂಡೆಂಟ್ಸ್ ಇನ್ನೂ ಒಂದು ಕ್ವಶನ್ ಇದೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಓಕೆನಾ ಇದು ಕೂಡ 14 ಮಾರ್ಕ್ಸ್ ಬರುತ್ತೆ ಆದ್ರೆ ಇಲ್ಲಿ 6 ಪಾಯಿಂಟ್ಸ್ ಮಾತ್ರ ಇದೆ ಡೋಂಟ್ ವರಿ ಅಬೌಟ್ ಇಟ್ ಹಿಂದಿನ ಪ್ರಾಬ್ಲಮ್ ದು ಈ ಪ್ರಾಬ್ಲಮ್ ದು ಎಲ್ಲಾ ಸೇರಿಸಿದ್ರೆ ಒಂದು 12 ಪಾಯಿಂಟ್ ಆಗುತ್ತೆ ಓಕೆನಾ 12 ಪಾಯಿಂಟ್ 14 ಮಾರ್ಕ್ಸ್ ಬರ್ತಕ್ಕಂತ ಚಾನ್ಸ್ ಇರುತ್ತೆ ಫಸ್ಟ್ ಈ ಕ್ವಶನ್ ಓದೋಣ ಏನಿದೆ ಅಂತ ನೋಡೋಣ Following is the income of Mr. Nischal for the financial year 2020-21. ನೋಡಿ financial year ಅಂದ್ರೆ ಒಂದೇ ಅಥವಾ previous year ಅಂದ್ರೆ ಒಂದೇ. Compute his total income for the assessment year 2021-22 if he is a ordinary resident, if he is a not ordinary resident, if he is a non-resident ಅಂತ ಕೇಳಿದ್ದಾರೆ. ಈಗ first point ಓದೋಣ. Interest on SB deposits, savings bank deposits in State Bank of Mysore अथवा State Bank of India in Delhi अंत ಹೇಳಿದನೆ 1200 ರೂಪಾಯಿ ನೋಡಿ ಯಾವುದೇ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇತ್ತು ಆ ಡೆಪಾಸಿಟ್ ಇಂಟರೆಸ್ಟ್ ಏನಾದರೂ ಬಂದ್ರೆ ಆ ಡೆಪಾಸಿಟ್ ಮೇಲೆ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಕಾರಣ ಏನು ಅಂದ್ರೆ ಆ ಇನ್ಕಮ್ ಅರ್ನ್ ಮಾಡಿರೋದು ಡೆಲ್ಲಿ ನಲ್ಲಿ ಆಗಿರೋದ್ರಿಂದ ಇಂಡಿಯಾ ನಲ್ಲಿ ಅರ್ನ್ ಮಾಡಿರೋದ್ರಿಂದ ಫುಲ್ಲಿ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್ ಅವನು ಆರ್ಡಿನರಿ ಆಗಿದ್ರು ನಾಟ್ ಆರ್ಡಿನರಿ ಆದ್ರು ನಾನ್ ರೆಸಿಡೆಂಟ್ ಆದ್ರು ಕೂಡ ಟ್ಯಾಕ್ಸಬಲ್ ಮಾಡ್ತೀವಿ ನೆಕ್ಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಆಫ್ರಿಕಾ ಇನ್ವೆಸ್ಟೆಡ್ ಇನ್ ನೇಪಾಳ್ ಅಂತ ಹೇಳ್ತಾರೆ ನೋಡಿ ಇನ್ಕಮ್ ಅರ್ನ್ ಮಾಡಿರೋದು ಅಗ್ರಿಕಲ್ಚರ್ ಅಲ್ಲಿ ಆಫ್ರಿಕಾನಲ್ಲಿ ಅರ್ನ್ ಮಾಡಿರೋದು ಇಂಡಿಯಾ ಆಫ್ರಿಕಾನಲ್ಲಿ ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೇಪಾಳ ದೇಶದಲ್ಲಿ ಮಾಡಿದರೆ ನೇಪಾಳ ಇಂಡಿಯಾನಲ್ಲಿ ಇಲ್ಲ ಸೊ 10,000 ರೂಪೀಸ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡಿ ಯಾಕೆ ಅಂದ್ರೆ ಆ ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಏನೋ ಆಫ್ರಿಕಾ ಈಸ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ ಅದಕ್ಕೋಸ್ಕರ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡಿ ಮೂರನೇ ಪಾಯಿಂಟ್ ಬರೋಣ ಡಿವಿಡೆಂಡ್ ರಿಸೀವ್ಡ್ ಇನ್ ಯುಕೆ ಫ್ರಮ್ ಅಮೆರಿಕನ್ ಕಂಪನಿ ಅಂತ ಹೇಳ್ತಾರೆ ನೋಡಿ ಡಿವಿಡೆಂಡ್ ಅಮೆರಿಕನ್ ಕಂಪನಿ ಫಾರಿನ್ ಕಂಪನಿಗೆ ಅರ್ನ್ ಮಾಡಿರ್ತಕ್ಕಂಥದ್ದು ರಿಸೀವ್ ಮಾಡಿರೋದು ಕೂಡ ಫಾರಿನ್ ಅಮೆರಿಕಾನಲ್ಲೇ 10,000 ರುಪೀಸ್ ನ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡಿ ಇನ್ನೆರಡು ಕೇಸ್ ಅಲ್ಲೂ ಟ್ಯಾಕ್ಸ್ ಮಾಡಬೇಡಿ ಆದ್ರೆ ಬ್ರಾಕೆಟ್ ಅಲ್ಲಿ ಏನಪ್ಪಾ ಇದೆ ಅಂತ ಹೇಳಿದ್ರೆ ಔಟ್ ಆಫ್ ವಿಚ್ 2,000 ವಾಸ್ ರೆಮಿಟೆಡ್ ಟು ಇಂಡಿಯಾ ಅಂತ ಹೇಳ್ತಾರೆ 10,000 ಅಲ್ಲಿ 2,000 ರೂಪಾಯಿ ಅಮೆರಿಕಾಯಿಂದ ಇಂಡಿಯಾಗೆ ಬರಬೇಕಾದ್ರೆ ಅವನು ಜೋಬಲ್ ಇಟ್ಕೊಂಡು ಬಂದಿದ್ದಾನೆ ಪರ್ಸಲ್ ಇಟ್ಕೊಂಡು ಬಂದಿದ್ದಾನೆ ಸಿ ಆ ಅಮೌಂಟ್ ರೆಮಿಟೆಡ್ ಬ್ರಾಡ್ ಅನ್ನೋ ವರ್ಡ್ ಇದ್ರೆ ದಯವಿಟ್ಟು ಅದನ್ನ ಇಗ್ನೋರ್ ಮಾಡಿ ಕನ್ಸಿಡರ್ ಮಾಡಬೇಡಿ ಓಕೆನಾ ಸೊ ಇಲ್ಲಿ ಅರ್ನ್ ಮಾಡಿರೋದು ಅಮೆರಿಕಾನಲ್ಲೇ ರಿಸೀವ್ ಮಾಡಿರೋದು ಅಮೆರಿಕಾನಲ್ಲೇ ಅದು ಏನೋ ಫಾರಿನ್ ಕಂಪನಿ ಡಿವಿಡೆಂಡ್ಸ್ ಸೊ ದೇರ್ ಫೋರ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಅದೇ ಡಿವಿಡೆಂಡ್ಸ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಹೇಳಿ ಡೊಮೆಸ್ಟಿಕ್ ಕಂಪನಿ ಅಂತ ಹೇಳಿದ್ರೆ ಫುಲ್ಲಿ ಎಕ್ಸೆಂಪ್ಟೆಡ್ ಮಾಡ್ತಾ ಇದೆ ಓಕೆನಾ ಈಗ ನಾಲ್ಕನೇ ಪಾಯಿಂಟ್ ಬರೋಣ ಸ್ಯಾಲರಿ ಡ್ರಾನ್ ಫಾರ್ 3 ಮಂತ್ಸ್ ಫಾರ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಾಸಿಸ್ ಆಫೀಸ್ ಇನ್ ಆಸ್ಟ್ರೇಲಿಯಾ ಅಂಡ್ ಸ್ಯಾಲರಿ ರಿಸೀವ್ಡ್ ಈಸ್ 72,000 ನೋಡಿ ಅವನು ಸ್ಯಾಲರಿ ಮೂರು ತಿಂಗಳದ್ದು ಸ್ಯಾಲರಿ ತಗೊಂಡಿದ್ದಾನೆ ಎಲ್ಲಿ ರಿಸೀವ್ ಮಾಡಿದ್ದಾರೆ ಅಂದ್ರೆ ಅವನು ಆಸ್ಟ್ರೇಲಿಯಾನ ರಿಸೀವ್ ಮಾಡಿದ್ದಾನೆ ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಇಂಡಿಯಾನಲ್ಲಿ ಇರ್ತಕ್ಕಂತ ವ್ಯಕ್ತಿ ಇಂಡಿಯಾನಲ್ಲಿ ಇರ್ತಕ್ಕಂತ ವ್ಯಕ್ತಿ ಇಂಡಿಯನ್ ಗವರ್ಮೆಂಟ್ ಗೆ ಕೆಲಸ ಮಾಡ್ತಾ ಇದ್ದಾನೆ ಇಂಡಿಯನ್ ಎಂಬಾಸಿಗೆ ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ಭಾರತ ದೇಶದ ರಾಯಭಾರಿ ಆಸ್ಟ್ರೇಲಿಯಾನಲ್ಲಿ ಇದ್ದಾನೆ ಅವನಿಗೆ ಸ್ಯಾಲರಿ ಕೊಡ್ತಾ ಇರೋದು ಯಾರಪ್ಪ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಹಾಗಾದ್ರೆ ಎಲ್ಲಿ ಅರ್ನ್ ಮಾಡ್ತಾ ಇದ್ದಾನೆ ಇನ್ಕಮ್ ಅನ್ನ ಅಂದ್ರೆ ಇಂಡಿಯಾನಲ್ಲಿ ಅರ್ನ್ ಮಾಡ್ತಾ ಇದ್ದಾನೆ ಆದ್ರೆ ರಿಸೀವ್ ಮಾಡ್ತಾ ಇರೋದು ಮಾತ್ರ ಆಸ್ಟ್ರೇಲಿಯಾನ ಅವನು ಎಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ ಅರ್ನ್ ಮಾಡ್ತಾ ಇರೋದಲ್ಲಿ ಇಂಡಿಯಾನಲ್ಲಿ ಆಗಿರೋದ್ರಿಂದ 72,000 ರುಪೀಸ್ ನ ನಾವು ಮೂರು ಕಡೆನೂ ಟ್ಯಾಕ್ಸಬಲ್ ಮಾಡ್ತೀವಿ ಓಕೆನಾ ಇದು ಇಂಪಾರ್ಟೆಂಟ್ ಪಾಯಿಂಟ್ ಓಕೆನಾ ಅವನು ಯಾಕೆ ಅಂದ್ರೆ ಅವನು ಇಂಡಿಯನ್ ಗವರ್ಮೆಂಟ್ ಎಂಪ್ಲಾಯಿ ಇಂಡಿಯನ್ ಎಂಬಾಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಭಾರತ ದೇಶದ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಆ ನಮ್ಮ ಭಾರತ ದೇಶದ ರಾಯಭಾರಿ ಕಚೇರಿಯಿಂದ ಆಸ್ಟ್ರೇಲಿಯಾದಲ್ಲಿ ಉಳ್ಕೊಂಡಿದ್ದಾನೆ ಇಲ್ಲಿ ಅರ್ನ್ ಮಾಡಿರೋ ಸ್ಯಾಲರಿಯನ್ನ ಅಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ ಓಕೆನಾ ನೆಕ್ಸ್ಟ್ ಐದನೇ ಪಾಯಿಂಟ್ ನೋಡಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುಯೇಟೆಡ್ ಇನ್ ಪಾಕಿಸ್ತಾನ್ ಅಂತ ಹೇಳ್ತಾರೆ ಸಿ ಹೌಸ್ ಪ್ರಾಪರ್ಟಿ ಇದೆ ಎಲ್ಲಿದೆ ಪಾಕಿಸ್ತಾನ್ ಅಲ್ಲಿದೆ ಬೇರೆ ದೇಶ ನಮ್ಮ ದೇಶ ಅಲ್ಲ ಹೌದಾ
ಸೊ ಹಾಗಾದ್ರೆ ಆ ಇನ್ಕಮ್ ಹೌಸ್ ಪ್ರಾಪರ್ಟಿ ಬಂದಿರೋ ಇನ್ಕಮ್ ಪಾಕಿಸ್ತಾನದಲ್ಲಿ ಅರ್ನ್ ಮಾಡಿರೋದು ಪಾಕಿಸ್ತಾನದಲ್ಲೇ ರಿಸೀವ್ ಮಾಡಿರೋದು ಪಾಕಿಸ್ತಾನದಲ್ಲೇ ಎಲ್ಲ ಅಲ್ಲೇ ಆಗಿರೋದ್ರಿಂದ ಈ ವ್ಯಕ್ತಿ ಏನಾದ್ರೂ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಇಲ್ಲ ಅಂದ್ರೆ ಮಾಡೋದಿಲ್ಲ ಅಲ್ಲಿಗೆ ಆರನೇ ಪಾಯಿಂಟ್ ಬರೋಣ ಪೆನ್ಷನ್ ರಿಸೀವ್ಡ್ ಇನ್ ಬೆಲ್ಜಿಯಂ ಪೆನ್ಷನ್ ರಿಸೀವ್ಡ್ ಫ್ರಮ್ ಬೆಲ್ಜಿಯಂ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ ವಿತ್ ಎ ಲಿಮಿಟೆಡ್ ಕಂಪನಿ 20,000 ರುಪೀಸ್ ಅಂತ ಹೇಳ್ತಾರೆ ನೋಡಿ ಇಂಡಿಯಾನಲ್ಲಿ ಕೆಲಸ ಮಾಡಿದ್ದಾನೆ ಇಂಡಿಯನ್ ಕಂಪನಿನಲ್ಲಿ ಆದ್ರೆ ಆ ಸ್ಯಾಲರಿಯನ್ನ ಆ ದುಡ್ಡನ್ನ ಆ ಇನ್ಕಮ್ ಅನ್ನ ಎಲ್ಲಿ ರಿಸೀವ್ ಮಾಡಿದಾನೆ ಅಂದ್ರೆ ಬೆಲ್ಜಿಯಂ ದೇಶದಲ್ಲಿ ರಿಸೀವ್ ಮಾಡಿದಾನೆ ಆದ್ರೆ ಅರ್ನ್ ಮಾಡಿರೋದಲ್ಲಿ ಇಂಡಿಯಾನಲ್ಲಿ ಅರ್ನ್ ಮಾಡಿರೋದ್ರಿಂದ ಅವ್ರಿಗೆ ಆ 20,000 ರೂಪಾಯಿ ಏನ್ ಇನ್ಕಮ್ ಬರುತ್ತೆ ಅದು ಆರ್ಡಿನರಿ ಆದ್ರೂ ನಾಟ್ ಆರ್ಡಿನರಿ ಆದ್ರೂ ನಾನ್ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ ಅಲ್ಲಿಗೆ ಎಲ್ಲ ಪಾಯಿಂಟ್ಸ್ ಮುಗಿತು ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 7, 8, 3, 10, 11, 12 128,200 ಇದು 200, 2, 3, 9 ನೆಕ್ಸ್ಟ್ ಇದನ್ನ ನೋಡೋಣ ಇದನ್ನ ನೋಡಿದ್ರೆ 2, 1, 3, 2, 7, 9 ಸೊ 93,200 ಇಸ್ ಆಗುತ್ತೆ ಸೊ ಇದು 14 ಮಾರ್ಕ್ಸ್ ಗೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಮೂರನೇ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀವಿ ಓಕೆನಾ ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಥ್ಯಾಂಕ್ ಯು